ಹಾಯ್ ನಮಸ್ಕಾರ ಫಿಲ್ಮಿ ಫಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಭರತ್ ಅದ್ಯಾಕೋ ರಶ್ಮಿಕಾ ಮಂದಣ್ಣಗೆ ಟೈಮೇ ಸರಿಯಿಲ್ಲ ಅನಿಸ್ತಾ ಇದೆ ರಶ್ಮಿಕಾ ಇರೋ ಕಡೆ ವಿವಾದ ಆಗ್ತಿದ್ಯಾ ಅಥವಾ ವಿವಾದಗಳನ್ನೇ ಹುಡುಕೊಂಡು ರಶ್ಮಿಕಾ ಮಂದಣ್ಣ ಹೋಗ್ತಿದಾರಾ ಗೊತ್ತಾಗ್ತಾ ಇಲ್ಲ ಒಂದು ಕಾಂಟ್ರವರ್ಸಿ ಮುಗಿಯೋಷ್ಟರಲ್ಲೇ ಮತ್ತೊಂದು ಕಾಂಟ್ರವರ್ಸಿಗೆ ಸಿಗಾಕೊಳ್ತಾ ಇದ್ದಾರೆ ರಶ್ಮಿಕಾ ಮಂದಣ್ಣ ರೀಸೆಂಟಾಗಿ ಕಾಂತಾರ ಸಿನಿಮಾ ಮತ್ತು ರಿಷಬ್ ಶೆಟ್ಟಿ ವಿಚಾರದಲ್ಲಿ ಕೈಸನ್ನೆ ಮಾಡಿದ ರಶ್ಮಿಕಾ ಮಂದಣ್ಣ ದೊಡ್ಡ ಮಟ್ಟದಲ್ಲಿ ಟ್ರೋಲ್ ಆಗಿದ್ರು ಈ ಬೆಳವಣಿಗೆಯಲ್ಲಿ ರಶ್ಮಿಕಾ ಮಂದಣ್ಣ ಅವರನ್ನ ಕನ್ನಡ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಹೋಗಿತ್ತು ಈ ಸುದ್ದಿಯನ್ನ ಬರಿ ಕನ್ನಡದವರು ಅಷ್ಟೇ ಅಲ್ಲ ತೆಲುಗು ತಮಿಳ್ ಹಾಗೂ ಬಾಲಿವುಡ್ ಸುದ್ದಿ ಮಾಧ್ಯಮಗಳು ಕೂಡ ವರದಿ ಮಾಡಿದ್ರು ಈ ಘಟನೆ ತಣ್ಣಗೆ ಆಗೋಷ್ಟರಲ್ಲೇ ಈಗ ಮತ್ತೊಮ್ಮೆ ತಮ್ಮ ಲೂಸ್ ಸ್ಟಾಕ್ ಮೂಲಕ ದಕ್ಷಿಣ ಸಿನಿಮಾ ಮಂದಿಯ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ರಶ್ಮಿಕಾ ಬಾಲಿವುಡ್ ಇಂಡಸ್ಟ್ರಿನ ಹೊಗಳುವಂತಹ ಬರದಲ್ಲಿ ಸೌತ್ ಇಂಡಸ್ಟ್ರಿಯ ಆಡುಗಳ ಬಗ್ಗೆ ಈಗ ಹಗುರವಾಗಿ ಮಾತಾಡುವಂತ ರಶ್ಮಿಕಾ ಮಂದಣ್ಣ ಮತ್ತೆ ಟೀಕೆಗೆ ವ್ಯಕ್ತವಾಗ್ತಾ ಇದ್ದಾರೆ ರಶ್ಮಿಕಾ ನಟನೆಯ ಹಿಂದಿ ಸಿನಿಮಾ ಮಿಷನ್ ಮಜ್ನು ರಿಲೀಸ್ಗೆ ರೆಡಿಯಾಗಿದೆ ಈ ಚಿತ್ರದ ಪ್ರಮೋಷನ್ ಮಾಡಬೇಕಾದ್ರೆ ಬಾಲಿವುಡ್ ಹಾಡುಗಳ ಬಗ್ಗೆ ರಶ್ಮಿಕಾ ಮಂದಣ್ಣ ಮೆಚ್ಚುಗೆನ ವ್ಯಕ್ತಪಡಿಸ್ತಾರೆ ವಿಶೇಷವಾಗಿ ರೊಮ್ಯಾಂಟಿಕ್ ಸಾಂಗ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ರೊಮ್ಯಾಂಟಿಕ್ ಸಾಂಗ್ ಅಂದ್ರೆ ಬಾಲಿವುಡ್ ಬಾಲಿವುಡ್ ರೊಮ್ಯಾಂಟಿಕ್ ಸಾಂಗ್ಗಳಿಗೆ ಬೆಸ್ಟ್ ಅಂತ ಹೇಳ್ತಾರೆ ಅಷ್ಟಕ್ಕೆ ಸುಮ್ಮನಾಗದ ರಶ್ಮಿಕಾ ಮಂದಣ್ಣ ಸೌತ್ ಇಂಡಸ್ಟ್ರಿಯಲ್ಲಿ ಮಾಸ್ ಮಸಾಲಾ ಸಾಂಗ್ಗಳು ಐಟಮ್ ಸಾಂಗ್ಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಈ ಒಂದು ಹೇಳಿಕೆ ಈಗ ದಕ್ಷಿಣದ ಸಿನಿಮಾ ಮಂದಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ತುಂಬಾ ಹಿಂದೆ ಹೋಗೋದು ಬೇಡ ಹಂಸಲೇಖ ಮನೋಮೂರ್ತಿ ವಿ ಮನೋಹರ್ ಸಾಧು ಕೋಕಿಲ ಅವರ ಸಂಗೀತ ನಿರ್ದೇಶನದ ಹಾಡುಗಳನ್ನ ಒಂದ್ಸರಿ ಕೇಳಿದ್ರೆ ಸಾಕಾಗಿತ್ತು ಕೆ ಕಲ್ಯಾಣ್ ಕವಿರಾಜ್ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರುವಂತಹ ಹಾಡುಗಳನ್ನು ಗಮನಿಸಿದ್ರೆ ಸಾಕಾಗಿತ್ತು ಮಣಿರತ್ನಂ ಸಿನಿಮಾಗಳು ಎ ಆರ್ ರೆಹಮಾನ್ ಅವರು ಮಾಡಿರುವಂತಹ ಸೌತ್ ಸಿನಿಮಾಗಳ ಹಾಡನ್ನು ಒಂದೇ ಒಂದ್ಸರಿ ಕೇಳಿದ್ರೆ ರಶ್ಮಿಕಾ ಅವರಿಗೆ ರೊಮ್ಯಾಂಟಿಕ್ ಹಾಡುಗಳ ನಿಜವಾದ ಅರ್ಥ ಗೊತ್ತಾಗಿರೋದು ಇದು ಯಾವುದನ್ನು ಗಮನಿಸದೇ ಇರೋದು ರಶ್ಮಿಕಾ ಮಂದಣ್ಣವರ ಮೂರ್ಖತನ ಅಂತ ಜನ ಈಗ ಟೀಕೆ ಮಾಡ್ತಿದ್ದಾರೆ ಬೆಳೆಯುವವರೆಗೂ ಒಂದು ಇಂಡಸ್ಟ್ರಿ ಬೇಕು ಇನ್ನೊಂದು ಇಂಡಸ್ಟ್ರಿಗೆ ಹೋದ್ಮೇಲೆ ಈ ಥರ ಹಗುರವಾಗಿ ಮಾತಾಡೋದು ರಶ್ಮಿಕಾ ಅವರಿಗೆ ಸಾಮಾನ್ಯವಾಗ್ಬಿಟ್ಟಿದೆ ಅದ್ಯಾಕೋ ಇದೆಲ್ಲ ಅತಿಯಾಯಿತು ಅಂತ ನೆಟ್ಟಿಜನ್ಸ್ ಈಗ ರಶ್ಮಿಕಾ ಅವರಿಗೆ ಸಖತ್ತಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ ಇದು ಇವತ್ತಿನ ಸ್ಪೆಷಲ್ ಮತ್ತೊಂದು ಅಪ್ಡೇಟ್ ಸುದ್ದಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಫಿಲ್ಮಿ ಫಸ್ಟ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ